ಪಾಂಡವಪುರ ತಾಲೂಕಿನ ಚಿಕ್ಕ ಬ್ಯಾಡರಹಳ್ಳಿ ಗ್ರಾಮದಲ್ಲಿ ಚಿಕ್ಕಾಡಿ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಜೆಡಿಎಸ್ ಕಾರ್ಯಕರ್ತರ ಬೃಹತ್ ಸಮಾವೇಶ ನಡೆಯಿತು. ಜೆಡಿಎಸ್ ಸಮಾವೇಶಕ್ಕೆ ಆಗಮಿಸಿದ ಸಾವಿರಾರು ಕಾರ್ಯಕರ್ತರನ್ನ ಶಾಸಕ ಪುಟ್ಟರಾಜು ಪುತ್ರ ಶಿವರಾಜ್ ಪುಟ್ಟರಾಜು ಅವರು ಮಾತನಾಡಿಸಿ ಸ್ವಾಗತಿಸಿದ್ದು ವಿಶೇಷವಾಗಿ ಕಂಡುಬಂದಿತು. ಪಾಂಡವಪುರ ತಾಲೂಕಿನ ಚಿಕ್ಕಾಡಿ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಹಳ್ಳಿ ಹಳ್ಳಿಗಳಿಂದ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಸಮಾವೇಶಕ್ಕೆ ಆಗಮಿಸಿದ್ದರು. ಸಮಾವೇಶದಲ್ಲಿ ಶಾಸಕ ಸಿಎಸ್ ಪುಟ್ಟರಾಜು ಪರವಾಗಿ ಜೆಡಿಎಸ್ ಕಾರ್ಯಕರ್ತರ ಶಕ್ತಿ ಪ್ರದರ್ಶನ ಇದಾಗಿತ್ತು. ಮಹಿಳೆಯರು ಹೆಚ್ಚಾಗಿ ಪಾಲ್ಗೊಂಡಿದ್ದು ಹೆಚ್ಚು ಗಮನ ಸೆಳೆಯಿತು. ಚಿಕ್ಕ ಬ್ಯಾಡರಹಳ್ಳಿ ವೃತ್ತದಿಂದ ಜೆಡಿಎಸ್ ಕಾರ್ಯಕರ್ತರು ಶಾಸಕ ಸಿಎಸ್ ಪುಟ್ಟರಾಜು ಅವರನ್ನ ಜಾನಪದ ಕಲಾತಂಡದೊಂದಿಗೆ ಅದ್ದೂರಿಯಾಗಿ ಸ್ವಾಗತಿಸಿ ಜೆಡಿಎಸ್ ಯಂತ್ರದ ಮೂಲಕ ಭಾರಿ ಹೂವಿನ ಹಾರ ಸಮರ್ಪಿಸಿ ಎತ್ತಿನಗಾಡಿ ಮೂಲಕ ಅದ್ದೂರಿಯಾಗಿ ಮೆರವಣಿಗೆ ನಡೆಸಿ ಸಮಾರಂಭ ಸ್ಥಳಕ್ಕೆ ಬರಮಾಡಿಕೊಂಡರು. ಸಮಾವೇಶವನ್ನು ದೊಡ್ಡ ಬ್ಯಾಡರಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಹದೇವಮ್ಮ ಉದ್ಘಾಟಿಸಿದರು. ಸಮಾವೇಶದಲ್ಲಿ ಶಾಸಕ ಸಿಎಸ್ ಪುಟ್ಟರಾಜು ಮಾತನಾಡಿ, ನನ್ನ ಪುತ್ರ ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡಿದ್ದಾನೆ, ವಿದೇಶದಲ್ಲೇ ಕಂಪನಿ ನಿರ್ವಹಿಸಬಹುದಿತ್ತು, ಆದರೆ ತವರು ಜನರ ಸೇವೆಗಾಗಿ ವಿದ್ಯಾಭ್ಯಾಸ ಮುಗಿಸಿ ವಾಪಸ್ಸು ಬಾ ಎಂದು ಹೇಳಿದೆ. ನನ್ನ ಕುಟುಂಬ ಕ್ಷೇತ್ರದ ಜನತೆಯ ಸೇವೆಗೆ ಮುಡಿಪಾಗಿಟ್ಟಿದೆ ಎಂದು ಹೇಳಿದರು. ಸಮಾವೇಶದಲ್ಲಿ ವೀರಶೈವ ಮುಖಂಡ ದ್ಯಾವಪ್ಪ ಮಾತನಾಡಿ, ವೀರಶೈವ ಲಿಂಗಾಯತ ಧರ್ಮಕ್ಕೆ ಶಾಸಕ ಸಿಎಸ್ ಪುಟ್ಟರಾಜು ಅವರ ಕೊಡುಗೆ ಅಪಾರವಾಗಿದೆ. ನಮ್ಮೆಲ್ಲರ ನಾಯಕ ಬಿಎಸ್ ಯಡಿಯೂರಪ್ಪ ಅವರನ್ನ ವಯಸ್ಸಾಯಿತು ಎಂದು ಕಾರಣ ಹೇಳಿ ಬಿಜೆಪಿ ಪಕ್ಷ ದೂರ ಮಾಡಲಿದೆ. ಲಿಂಗಾಯತರು ಈಗಲಾದರೂ ಎಚ್ಚೆತ್ತುಕೊಳ್ಳಬೇಕು. ನಮ್ಮೆಲ್ಲರ ನಾಯಕ ಪುಟ್ಟರಾಜು ಗೆಲುವಿಗೆ ಶ್ರಮಿಸಬೇಕು. ಚುನಾವಣೆಯಲ್ಲಿ ಪುಟ್ಟರಾಜು ಗೆಲುವು ಖಚಿತ ಎಂದು ವಿಶ್ವಾಸ ವ್ಯಕ್ತಪಡಿಸಿ ಸಮಾವೇಶದಲ್ಲಿ ಜೆಡಿಎಸ್ ಅಧ್ಯಕ್ಷ ಎಸ್ ಎ ಮಲ್ಲೇಶ್, ಎಂಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಚಲುವರಾಜು, ಗುರುಸ್ವಾಮಿ ಹಿರೇಮರಳಿ ಚನ್ನೇಗೌಡ, ಟಿಎಪಿಸಿಎಂಎಸ್ ಅಧ್ಯಕ್ಷ ಡಿ ಶ್ರೀನಿವಾಸ್, ಪುರಸಭೆ ಅಧ್ಯಕ್ಷೆ ಅರ್ಚನಾ ಚಂದ್ರು, ಮುಖಂಡರಾದ ಪಿಎಸ್ ಲಿಂಗರಾಜು, ಜಿಲ್ಲಾ ಪಂಚಾಯಿತಿ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷ ಸಿ ಅಶೋಕ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಇವತ್ತು ಈ ರಸ್ತೆ ಎಷ್ಟು ಮಟ್ಟಿಗೆ ಹಾಳು ಮಾಡಿದ್ರು ನಮ್ಮ ಕರುಬಡಿ ಭಾಗದಿಂದ ಅಂತಕ್ಕಂಥದ್ದು ನಿಮ್ಗೆಲ್ಲರೂ ಗೊತ್ತಿದೆ. ಒಂದ್ ಕಡೆಯಿಂದ ಮುಚ್ಚಿಸ್ಕೊಂಡು ಹೋಗೋ ಕೆಲಸ ನಾವು ನನ್ನ ಜನಕ್ಕೋಸ್ಕರ ಮಾಡುವಂತ ಎಲ್ಲ ಪ್ರಯತ್ನಗಳನ್ನು ನಾವು ಮಾಡ್ತಾ ಇದ್ದೇವೆ. ಬಹಳ ಜನ ಹೇಳ್ತಾರೆ ಇವತ್ತು ಕೋವಿಡ್ ನಮ್ಮ ಕನಸ್ಕನಸದಲ್ಲೂ ಬರುತ್ತೆ, ಈ ದೇಶವನ್ನ ಈ ಪ್ರಪಂಚನೇ ತಳಕಾಳಕ ಮಾಡಿ ನಿಲ್ಲಿಸುತ್ತೆ, ತಿಂಗಳ ವರ್ಷಗಟ್ಟಲೆ ನಮ್ಮನ್ನೆಲ್ಲ ಮನೇಲಿ ಕೂಡಾಕತ್ತೆ ಅಂತ ಯಾರು ಭಾವಿಸಿರ್ಲಿಲ್ಲ. ಈ ದೇಶಕ್ಕೆ ನಾವು ದೊಡ್ಡವರು ಅಂತೇಳಿ, ಪ್ರಪಂಚಕ್ಕೆ ನಾವು ದೊಡ್ಡವರು ಅಂತೇಳಿ ಬೀಗ್ತಿದ್ದಂತ ಅಮೆರಿಕ ದೇಶದಲ್ಲಿ ಕೈಕಟ್ಟಾಕೊಂಡು ಕೂತ್ಕೊಳ್ಳೋ ಸ್ಥಿತಿ ಬಂದು ಬಹುತೇಕ ನಮ್ಮ ಪತ್ರಿಕಾ ಮಾಧ್ಯಮ ಸ್ನೇಹಿತರು ಅವ್ರ ಪ್ರಾಣದ ಅಂತವ್ರು ನಮ್ಮ ಜೊತೆ ಕೆಲಸ ಮಾಡುದು. ಎಷ್ಟೋ ಜನ ಇದ್ದಂತ ಒಬ್ಬ ತಾಯಿಗೆ ಒಬ್ಬನೇ ಮಗ ಇದ್ದಂತವ್ರು ಬಹುತೇಕ ಮೂರಡಿ ದೂರದಲ್ಲಿ ನಿಂತಿದ್ರು. ನಾನು ನನ್ನ ಅಧಿಕಾರಿಗಳು ಕಟ್ಕೊಂಡು ಅವ್ರು ದಫನ್ ಮಾಡಿಸುವಂತ ಸಂದರ್ಭದಲ್ಲಿ ಬಹಳ ಜನ ಹೇಳ್ತಾರೆ ಕಳೆದ ನಾಲ್ಕು ಮುಕ್ಕಾಲು ವರ್ಷದಿಂದ ಇವತ್ತು ನನ್ನ ಜನ ಅನುಭವಿಸಿದ ನೋವನ್ನ ನನ್ನ ಕಣ್ಣಿಂದ ನೋಡಿದ್ದೇನೆ. ಅದೊಂದು ಫೋಟೋ ಹಾಕ್ಸಿದ್ದೀನಿ ನನ್ನ ಮಗನ ಜೊತೆ ಅಮೆರಿಕಾದಲ್ಲಿ ಅವ್ನು ಮಾಸ್ಟರ್ ಮಾಡಕ್ ಹೋಗಿದ್ದ ಸಂದರ್ಭದಲ್ಲಿ ಆ ಗ್ರಾಮಕ್ಕೆ ಹೋಗ್ಬೇಕು ಅನ್ನೋ ಕಾರಣಕ್ಕೆ ಹಾಕ್ಸ್ಕೊಂಡು ಒಂದು ಫೋಟೋ ತೆಗೆಸಿದ್ರಲ್ಲಿ ನಾನು ಹೇಳಿದೆ ಅವ್ರು ಓದಕ್ ಹೋಗುವಾಗ ನನಗೆ ಬಹಳ ಸ್ನೇಹಿತರು ನಿಮ್ಮ ಮಗನ ಜೊತೆ ಸೇರಿ ನಾವು ಕಂಪ್ನಿಗಳು ಮಾಡ್ತೀವಿ ನೀವು ಇಲ್ಲೇ ಉಳಿಸ್ಬೇಕು ಅಂದ್ರು. ಆಗಲ್ಲ ಇವತ್ತು ನನ್ನ ಪಾಂಡವಪುರ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ಮಣ್ಣು ನನ್ನ ಜನ ಎಲ್ಲವನ್ನ ಕೊಟ್ಟಿದೆ ನಮಗೆ ಏನು ಮಾಡೋದಿದ್ರು ನಾನು ವಾಪಸ್ ಬಂದು ಇಲ್ಲಿ ಮಾಡಬೇಕು ಅಂತಕ್ಕಂಥದ್ದನ್ನೇ ನಿರ್ಣಯ ಮಾಡಿದ್ದಾರೆ. ಬಹಳ ಕಂಪ್ನಿಗಳು ಮಾರಿದ್ದೀವಿ ಅಂತ ಹೇಳ್ತಾರಲ್ಲ ಅವರ ಅಪ್ಪನ ಅದ್ರ ಹತ್ತುಪಟ್ಟು ಕಂಪ್ನಿಗಳು ಮಾಡಿಸುವಂತ ಸ್ನೇಹಿತರು ನನಗೆ ಅಮೆರಿಕಾದಲ್ಲಿದ್ದಾರೆ. ಆದ್ರೆ ನನ್ನ ಮಗನ ದುಡ್ಡುಗೋಸ್ಕರ ಕಂಪ್ನಿ ಮಾಡೋಕ್ಕೋಸ್ಕರ ನಾನು ಬಿಡ್ಲಿಲ್ಲ. ನಾವೆಲ್ಲ ಧೈರ್ಯವಾಗಿರೋಣ, ಏನ್ ಭಯ ಪಡ್ಬೇಕಾದ ಅವಶ್ಯಕತೆ ಇಲ್ಲ. ನಾವು ಒಂದು ಮಾತು ಹೇಳ್ತೇನೆ, ಯಡಿಯೂರಪ್ಪನವರು ಸೈಕಲ್ ಮಾಡಿ ಪಕ್ಷವನ್ನ ಕಟ್ಟಿದ್ರು. ಒಬ್ಬರಿದ್ದಾಗ ಒಂದು ಸರ್ಕಾರ ರಚನೆ ಮಾಡತಕ್ಕಂತ ಒಂದು ಕೆಲಸವನ್ನ ಮಾಡಿದವರು ಯಡಿಯೂರಪ್ಪನವರು. 75 ವರ್ಷ ಆಯ್ತು ಅಂತ ಹೇಳಿ ಇನ್ ಇಲ್ಲ ಸಲ್ಲದ ನೆಪವನ್ನು ಒಡ್ಡಿ ಅವನ್ನ ಅಧಿಕಾರದಿಂದ ಕಲಿಕಿರ್ತವ್ರು ಯಾರು? ನೀವೆಲ್ಲ ಮಣಗಾಡ್ತೀವಿ. ಲಿಂಗಾಯತ ಮಹತ್ವವರು ಎತ್ತಿಗೆ ಇದನ್ನು ಮಣಗಾಡ್ಬೇಕು. ಈಗ ಪಕ್ಷ ಸಂಘಟನೆ ಮಾಡಿ ಉರುಪ್ ಬಂದಿದೆಯಾ, ವೈಫ್ ಬಂದಿದೆಯಾ ಅವರಿಗೆ? ಎರಡು ನಾಯಕರೆಲ್ಲ ಹೇಳ್ತಿರಲ್ಲ ನೀವು, 7 ವರ್ಷ ಇದ್ದಾಗ ವಯಸ್ಸಾಗುವಾಗಿತ್ತು ಅವರಿಗೆ, ಈಗ ಪಕ್ಷ ಸಂಘಟನೆ ಮಾಡಿದ್ದು ಉರುಪಿದೆಯಾ ಅವರಿಗೆ? ಎಂತ ಅನ್ಯಾಯ ಮಾಡಿದ್ದಾರೆ. ಇದನ್ನು ಲಿಂಗಾಯತ ಮಹತ್ವವರು ಪ್ರತಿಯೊಬ್ಬರು ಕೂಡ ಇದನ್ನು ಸದ್ಯದ ಆಲೋಚನೆ ಮಾಡಬೇಕು. ನಾನೇನು ಆರೋಪ ಮಾಡ್ತಾ ಇಲ್ಲ. ಹಿಂದೆ ಒಂದು ಸಾರಿ ನಮ್ಮ ಇವರು ಹೆಚ್ಚು ಕೂಡ ಇದೇ ಮಾಡಿ ಆ ಮಾಡಿದಾಗ ಕಾಂಗ್ರೆಸ್ ಅವರು ಬುದ್ಧಿ ಕಲಿಸುತ್ತೆ ಈ ಸೈಕ ಬಾರದವರು. ಇವರು ಕೂಡ ಅದನ್ನು ಮಾಡಬೇಕು. ನಿಮಗೆ ಗೌರವ ಸಿಗ್ಬೇಕು ಅಂದ್ರೆ
ಆ ಕೆಲಸ ಮಾಡಿದಾಗಲೇ ಮಾತ್ರ ಲಿಂಗಾಯತರಿಗೆ ಗೌರವ ಸಿಗ್ತದೆ. ಕಣ್ಣೀರು ಹಾಕೊಂಡು ಬಂದ್ರು ಯಡಿಯೂರಪ್ಪನವರು ಈತೆಗೆ. ನಾವೆಲ್ಲ ನೋಡಿದ್ದೀನಿ ಮಾಧ್ಯಮಗಳಲ್ಲಿ, ಪೇಪರ್ ಅಲ್ಲಿ ನೋಡಿದ್ದೀನಿ. ಇದನ್ನ ಮನಸ್ಸಲ್ಲಿ ಇಟ್ಕೋಬೇಕು ಅಂತ ಹೇಳಿ ನಾನು ಈ ಮೂಲಕ ತಮಗೆ ನಿವೇದನೆ ಮಾಡ್ತೇನೆ.